ಎಲ್ಲರಿಗೂ ನಮಸ್ಕಾರ ಮಂಜುಷಿ ಕೈರುಚಿಗೆ ಸ್ವಾಗತ ಇವತ್ತು ನಾನು ಸಾಂಪ್ರದಾಯಿಕವಾಗಿ ಮಲೆನಾಡಿನಲ್ಲಿ ಮಾಡುವಂತಹ ಒಂದು ಚಕ್ಕುಲಿಯನ್ನು ತೋರಿಸ್ತಾ ಇದ್ದೀನಿ ಉಕ್ಕರಿಸಿ ಮಾಡಿದ ಚಕ್ಕುಲಿ ತುಂಬ ಗರ್ಗರಿಯಾಗಿ ಬರುತ್ತೆ ಉಕ್ಕರಿಸಿದ ಅಂತಂದರೆ ಮಲೆನಾಡಿನಲ್ಲಿ ಮುಂಬ್ರಿ ಹಾಕಿ ಮಾಡಿದ ಚಕ್ಕುಲಿ ಅಂತ ಹೇಳ್ತಾರೆ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಇದಕ್ಕೆ ಅಳತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಳತೆ ಸ್ವಲ್ಪ ತಪ್ಪಿದರೂ ಚಕ್ಕುಲಿ ಹಾಳಾಗೋಗುತ್ತೆ ಇಲ್ಲಿ ನಾನು ಈ ಕಪ್ಪಿನ ಅಳತೆಯಲ್ಲಿ ತೊಗೊಂಡಿದ್ದೀನಿ ನೀವು ಯಾವೇ ಯಾವುದೇ ಕಪ್ ಅಥವಾ ಲೋಟ ತಗೊಂಡ್ರೂ ಅದೇ ಅಳತೆಯಲ್ಲಿ ಎಲ್ಲವನ್ನು ತಗೋಬೇಕು ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಅಥವಾ ಮುಕ್ಕಾಲುಗಿಂತ ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ ಹುರಿಗಡಲೆ ಹಾಗೆ ಕಾಲು ಕಪ್ಪಿನಷ್ಟು ಉದ್ದಿನ ಬೇಳೆಯನ್ನು ಇಲ್ಲಿ ತೊಗೊಂಡಿದ್ದೀನಿ ಅಳತೆ ಮೊದಲೇ ಹೇಳಿದ್ದೀನಿ ಅಳತೆ ತುಂಬಾ ಇಂಪಾರ್ಟೆಂಟು ಅಳತೆ ತಪ್ಪದೆ ಚಕ್ಕಲಿ ಹಾಳಾಗಿ ಹೋಗುತ್ತೆ ಈಗ ನಾನಿಲ್ಲಿ ಉದ್ದಿನ ಬೇಳೆಯನ್ನು ಸ್ವಲ್ಪ ಕೆಂಪಗೆ ಆಗುವಷ್ಟು ಹುರಿದುಕೊಳ್ತಾ ಇದ್ದೀನಿ ಹುರಿದಾಗ ಅಂತ ಪರಿಮಳ ಬರುತ್ತೆ ಅದು ಚಕ್ಕುಲಿಗೆ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ ಒಳ್ಳೆ ಪರಿಮಳವನ್ನು ಕೊಡುತ್ತೆ ಉದ್ದಿನ ಬೇಳೆ ಹುರಿದ ಮೇಲೆ ಅದಕ್ಕೆ ಹುರಿಗಡಲೆಯನ್ನು ಹಾಕಿ ಸ್ವಲ್ಪ ಹುರಿಬೇಕು ಹುರಿಗಡಲೆ ನಾವು ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಬಿಸಿ ಮಾಡಿ ತಣಿಯೋದಕ್ಕೆ ಬಿಡಬೇಕು ನಂತರ ನುಣ್ಣಗೆ ರುಬ್ಬಿ ಪುಡಿಯನ್ನು ಮಾಡ್ಕೋಬೇಕು ತರ್ತರಿಯಾಗಿರಬಾರ್ದು ನುಣ್ಣಗೆ ಪೌಡರ್ ಆಗಬೇಕು ಆ ರೀತಿಯಲ್ಲಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು ಿಗೆ ಪರಿಮಳಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ತರ್ತರಿಯಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಜೀರಿಗೆಯನ್ನು ತಗೊಂಡಿದ್ದೀನಿ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಕಾಳು ಮೆಣಸನ್ನು ಹಾಕಿದ್ದೀನಿ ಕಾಳು ಮೆಣಸಿನ ಬದಲಾಗಿ ನೀವು ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ಕೋಬೋದು ಆದರೆ ಕೆಂಪು ಮೆಣಸಿನ ಪುಡಿಯನ್ನು ಹಾಕದೆ ಚಕ್ಕುಲಿ ಸ್ವಲ್ಪ ಕೆಂಪು ಕಲರಲ್ಲಿ ಬರುತ್ತೆ ನಿಮಗೆ ಸ್ವಲ್ಪ ಬಿಳಿ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬರಬೇಕು ಅಂತಂದರೆ ಕಾಳು ಮೆಣಸನ್ನು ಹಾಕೋಬೋದು ಕಾಳು ಮೆಣಸು ಅಥವಾ ಮೆಣಸಿನ ಪುಡಿ ಯಾವುದನ್ನು ಹಾಕದೇ ಇದ್ದರೂ ಆಗುತ್ತೆ ಹೀಗೆ ತರ್ತರಿಯಾಗಿ ಇದರನ್ನು ಕುಟ್ಟಿ ಪೌಡರನ್ನು ಮಾಡ್ಕೋಬೇಕು ಮನೆಯಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾವು ಯಾವ ಕಪ್ಪಿನಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನೋ ಅದೇ ಕಪ್ಪಿನಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಸ್ವಲ್ಪ ಇಂಗನ್ನು ಕೂಡ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬರಬೇಕು ನಾನು ಮೊದಲೇ ಹೇಳಿದ ಹಾಗೆ ಇದು ಉಕ್ಕರಿಸಿ ಮಾಡಿದ ಚಕ್ಕುಲಿ ಅದಕ್ಕೋಸ್ಕರ ನೀರನ್ನು ಬಿಸಿ ಮಾಡ್ಕೋಬೇಕು ಬೆಣ್ಣೆ ತುಂಬ ಹಾಕ್ಕೋಬೇಡಿ ನಾವು ಆಲ್ರೆಡಿ ಹುರಿಗಡಲೆಯನ್ನು ಹಾಕಿದ್ದೀವಿ ಉದ್ದಿನ ಬೇಳೆಯನ್ನು ಕೂಡ ಹಾಕಿದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಬೆಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಈಗ ನೀರು ಕುದೀತಾ ಇದೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಗೆ ನಾವು ಪುಡಿ ಮಾಡಿದಂತಹ ಹುರಿಗಡಲೆ ಮತ್ತು ಉದ್ದಿನ ಪುಡಿಯನ್ನು ಹಾಕಬೇಕು ಹಾಗೆ ತರ್ತರಿಯಾಗಿ ಕುಟ್ಟಿಕೊಂಡಂತಹ ಮಸಾಲೆ ಪುಡಿಯನ್ನು ಕೂಡ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಎಲ್ಲೂ ಗಂಟಿರಬಾರ್ದು ಚೆನ್ನಾಗಿ ಮಿಶ್ರ ಮಾಡಿ ಒಲೆಯನ್ನು ಆರಿಸಿ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ತುಂಬ ತಣಿಯೋದಕ್ಕೆ ಬಿಡಬೇಕು ಬಿಡಬೇಡಿ ಐದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಹತ್ತು ನಿಮಿಷ ಬಿಟ್ಟರೂ ತೊಂದರೆ ಏನಿಲ್ಲ ಅದೇ ಸ್ವಲ್ಪ ಬೆಚ್ಚಗಿರುವಾಗಲೇ ಅದರನ್ನು ನಾದ್ಕೋಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಮೊದಲಿಗೆ ನಾದಬೇಕು ನೀರು ಬೇಕು ಅನ್ಸಿದ್ರೆ ಒಂದು ಎರಡು ಚಮಚದಷ್ಟು ಎರಡು ದೊಡ್ಡ ಚಮಚ ಟೇಬಲ್ ಸ್ಪೂನ್ ಅಂತ ಹೇಳ್ತೀವಲ್ಲ ಎರಡು ದೊಡ್ಡ ಚಮಚದಷ್ಟು ನೀರನ್ನು ಸೇರಿಸ್ಕೋಬೇಕು ನಾನು ಹೇಗೆ ಹೇಳಿದೀನೋ ಅದೇ ರೀತಿಯಲ್ಲಿ ಮಾಡಿದ್ರೆ ಗರ್ಗರಿಯಾದ ಚಕ್ಕುಲಿ ರೆಡಿಯಾಗುತ್ತೆ ಒಂದು ಸಲ ನೀವು ಮಿಕ್ಸ್ ಮಾಡಿ ನೀರು ಬೇಕು ಅಂತ ಅನಿಸಿದ್ರೆ ಒಂದು ಎರಡು ಚಮಚದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದರನ್ನು ನಾದಿ ಉಂಡೆಯಾಗಿ ಮಾಡ್ಕೋಬೇಕು ಇದು ನೋಡಿ ಈ ರೀತಿ ಉಂಡೆಯಾಗಿ ಬಂದಿದೆ ಚೆನ್ನಾಗಿ ನಾದಬೇಕು ಎಲ್ಲೂ ಒಂದು ಗಂಟು ಕೂಡ ಇರಬಾರ್ದು ಇಲ್ಲದೆ ಹೋದರೆ ನಾವು ಎಣ್ಣೆಯಲ್ಲಿ ಬಿಟ್ಟದ ತಕ್ಷಣ ಅದು ಸಿಡಿಯುತ್ತೆ ಅದಕ್ಕೋಸ್ಕರ ಗಂಟಿಲ್ಲದ ಹಾಗೆ ಚೆನ್ನಾಗಿ ನಾದಿ ಇಟ್ಕೋಬೇಕು ಇಲ್ಲಿ ಅಳತೆ ಏನಂದರೆ ಹಿಟ್ಟನ್ನು ಹಿಡಿದು ಮುರಿದ್ರೆ ನೋಡಿ ಟಕ್ ಅಂತ ಮುರಿಬೇಕು ಆ ಅಳತೆಯಲ್ಲಿ ಚಕ್ಕುಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬೇಕು ಚಕ್ಕುಲಿ ಒರಳಿಗೆ ಎಣ್ಣೆಯನ್ನು ಸವರಿ ಆ ಚಕ್ಕುಲಿ ಅಚ್ಚನ್ನು ಹಾಕಿ ಈ ಹಿಟ್ಟನ್ನು ತುಂಬಿ ನಾವೀಗ ಚಕ್ಕುಲಿಯನ್ನು ಮಾಡ್ಕೋಬೇಕು ಈ ರೀತಿಯಲ್ಲಿ ಚಕ್ಕುಲಿ ಆಕಾರ ಕೊಡೋ ಹಾಗೆ ಹಿಟ್ಟು ಬರಬೇಕು ತುಂಬ ಗಟ್ಟಿಯಾದರೆ ಕಟ್ ಕಟ್ ಆಗುತ್ತೆ ತುಂಬ ಮೆತ್ತಗೂ ಕೂಡ ಆಗಬಾರ್ದು ನೋಡಿ ಇದು ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ಚಕ್ಕುಲಿಯನ್ನು ಮಾಡಿ ಇಟ್ಕೋಬೇಕು ನಾನು ಯಾವ ಅಳತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಾನು ಯಾವ ಅಳತೆಯಲ್ಲಿ ಪ್ರತಿಯೊಂದನ್ನು ಹೇಳಿದೀನೋ ಅದೇ ಅಳತೆಯಲ್ಲೂ ನೀವು ತಗೊಳ್ಳಿ ನೀವು ದೊಡ್ಡ ಕಪ್ಪಲ್ಲ ಆದರೂ ತಗೊಳ್ಳಿ ಸಣ್ಣ ಕಪ್ಪಲ್ಲಾದರೂ ತಗೊಳ್ಳಿ ಆದರೆ ಇದೇ ಅಳತೆಯಲ್ಲಿ ಇರಬೇಕು ಚಕ್ಕುಲಿ ರೆಡಿ ಇದೆ ಇದರನ್ನು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಇದರನ್ನು ಕರಿಬೇಕು ಈಗ ಹಾಕಿದ ತಕ್ಷಣ ನೀವು ಅದರನ್ನು ಮುಟ್ಟೋದಕ್ಕೆ ಹೋಗಬಾರ್ದು ಮೇಲೆ ನೊರೆ ನೊರೆ ಬಂದಿರುತ್ತೆ ನಾನು ಇದನ್ನು ಮೊದಲಿನ ವೀಡಿಯೋದಲ್ಲೂ ಹೇಳಿದ್ದೀನಿ ಆ ಮೇಲೆ ನೊರೆ 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 ಬಂದಿರುತ್ತೆ ಅದು ಸಂಪೂರ್ಣವಾಗಿ ಹೋಗಬೇಕು ಹೋದ ಮೇಲೆ ನಾವು ಅದರನ್ನು ಕೈಯಾಡಿಸ್ಬೇಕು ಎಲ್ಲ ಚಕ್ಕುಲಿಗಳು ಒಂದೇ ಕಲರ್ ಬರೋ ಹಾಗೆ ಮಧ್ಯೆ ಮಧ್ಯೆ ಕೈಯಾಡ್ಸ್ಬೇಕು ಆದರೆ ಮೊದಲು ಹಾಕಿದ ತಕ್ಷಣ ಆಡಿಸೋದಕ್ಕೆ ಹೋಗಬೇಡಿ ಚಕ್ಕುಲಿ ಮುರಿದೋಗುತ್ತೆ ಹೋಗುತ್ತೆ ಒಂದು ಸಲ ಆ ನೊರೆಯೆಲ್ಲ ಹೋದ ಮೇಲೆ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಿ ಚಕ್ಕುಲಿ ರೆಡಿ ಆಗುತ್ತೆ ಇದರನ್ನು ನೀವು ಆರಾಮಾಗಿ ಒಂದು ತಿಂಗಳುಗಳ ಕಾಲ ಇಟ್ಕೋಬೋದು ಈಗ ಚೌತಿ ಹಬ್ಬ ಬೇರೆ ಗಣೇಶ ಚತುರ್ಥಿಗೆ ಸಾಮಾನ್ಯವಾಗಿ ಇದರನ್ನು ಮಲೆನಾಡಿನಲ್ಲೆಲ್ಲ ಮಾಡ್ತಾರೆ ಸಾಮಾನ್ಯವಾಗಿ ಎಲ್ಲ ಕಡೆ ಚಕ್ಕುಲಿಯನ್ನು ಮಾಡ್ತಾರೆ ಮಲೆನಾಡಿನಲ್ಲಿ ಈ ರೀತಿಯಲ್ಲಿ ಮಾಡ್ತಾರೆ ನೋಡಿ ಮಧ್ಯೆ ಮಧ್ಯೆ ಹೀಗೆ ಕೈಯಾಡ್ಸ್ತಾ ಇರಬೇಕು ಈಗ ಚಕ್ಕುಲಿ ಆಲ್ಮೋಸ್ಟ್ ರೆಡಿ ಇದೆ ನೋಡಿ ಹೊಂಬಣ್ಣ ಲೈಟಾಗಿ ಹೊಂಬಣ್ಣ ಬಂದಿದೆ ಇಷ್ಟು ಬಂದರೆ ಸಾಕು ಕುರುಮ್ ಕುರುಮ್ ಆದಂತಹ ಉಕ್ಕರಿಸಿದ ಅಕ್ಕಿ ಹಿಟ್ಟಿನ ಚಕ್ಕುಲಿ ರೆಡಿ ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ